ನಮಸ್ಕಾರ, ನವ್ಯಶ್ರೀ ರಾವ್ ಅವರೇ, ಹೇಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದು ತಪ್ಪಾಗುತ್ತೆ. ನನಗೆ ಗೊತ್ತು, ಬಹಳ ಘಾಸಿಗೊಂಡಿದ್ದೀರಿ, ನೋವಲ್ಲಿದ್ದೀರಿ. ನಿಮ್ಮ ಮೇಲೆ ಹಲವು ಆರೋಪಗಳು ಕೂಡ ಬಂದಿದ್ದಾವೆ, ಅದಕ್ಕೆ ಉತ್ತರ ಕೊಡಬೇಕು ಅಂತಲೂ ಬಯಸ್ತಾ ಇದ್ದೀರಿ. ಹೌದು. ನಾನು ನಿಮ್ಮನ್ನು ಪ್ರಶ್ನೆ ಕೇಳೋಕೆ ಮುಂಚೆ ನವ್ಯಶ್ರೀ ಅವರೇ, ಒಂದು 20 ಸೆಕೆಂಡ್ ತಗೊಂಡು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಿಮಗೇನೆ ಹೇಳ್ಬಿಡ್ತೀನಿ, ನಿಮ್ಮ ಮೂಲಕ ಜನಕ್ಕೂ ತಲುಪಿಕೊಳ್ಳಿ. ನಿಮ್ಮ ವಿರುದ್ಧದ ಹಲವು ಆರೋಪಗಳು ಇದ್ದಾವೆ, ನಿಮ್ಮ ಪರವಾದ ಹಲವು ವಿಷಯಗಳು ಇದ್ದಾವೆ. ಇದು ವಿರುದ್ಧ ಮತ್ತು ಪರ ಎರಡೂ ಅಲ್ಲ, ಅದರ ನಡುವೆ ನಾನಿವತ್ತು ನಿಂತಿದ್ದೇನೆ ನವ್ಯಶ್ರೀ ಅವರು, ಅದರ ಮಧ್ಯ ನಾನು ನಿಂತಿದ್ದೇನೆ. ಯಾಕಂದರೆ ನೀವು ಯುವ ನಾಯಕಿ, ಹಲವು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೀರಿ, 2018ರಲ್ಲಿ ಚುನಾವಣೆ ಫೇಸ್ ಮಾಡಿದ್ದೀರಿ, ನವ್ಯಶ್ರೀ ಫೌಂಡೇಶನ್ ಅನ್ನೋ ಫೌಂಡೇಶನ್ ಹುಟ್ಟಾಕಿದ್ದೀರಿ, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದೀರಿ, ದೊಡ್ಡ ದೊಡ್ಡ ಪ್ರಭಾವಿಗಳ ಜೊತೆಗೆ ನಿಮ್ಮ ಫೋಟೋ ಇದೆ. ಹೌದು. ಓಕೆ ನವ್ಯಶ್ರೀ, ಮೊದಲಿಗೆ ಏನು ಹೇಳಕ್ಕೆ ಬಯಸ್ತೀರಿ, ನೀವು ಮಾತನಾಡಿ. ಇದು ನೀವೇ ಹೇಳ್ದಂಗೆ ಫೌಂಡೇಶನ್ನ ಹುಟ್ಟಾಕ್ಲಿಕ್ಕಾಗ್ಬೋದು, ಪ್ರಭಾವಿ ನಾಯಕರುಗಳ ಜೊತೆ ಕೆಲಸ ಮಾಡಲಿಕ್ಕಾಗ್ಬೋದು, ಒಂದು ನವ್ಯಶ್ರೀ ಯಾರು ಅಂತ ಗುರುತಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾವತ್ತೂ ನಾನು ಕೆಟ್ಟದಾರಿಲಿ ಹೋಗಿ ಇನ್ನೊಂದಾಗಿ ಪಬ್ಲಿಸಿಟಿ ತಗೊಳ್ಬೇಕಂದಿದ್ರೆ ನಾನು ಇದನ್ನು ಯಾವತ್ತೂ ಮಾಡ್ತಾ ಇದ್ದೆ. ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಯಾವತ್ತೂ ಯೋಚನೆನ ಮಾಡ್ದಂಥವಳು. ಹಾಗೆ ಈಗ 15 ದಿವಸದಿಂದ ನಾನು ಭಾರತ ದೇಶದಲ್ಲಿ ಕೂಡ ಇರಲಿಲ್ಲ. ನಾನು ಇಲ್ಲದೇ ಇರೋದಕ್ಕೆ ಮೂಲ ಕಾರಣನೇ, ಪ್ರತಿ ವರ್ಷ ದುಬೈನಲ್ಲಿ ಒಂದು ಅವಾರ್ಡ್ ನಡೆಯುತ್ತೆ, ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್ 22 ಅಂತ, ಅಂದರೆ ನಾನು ಈ ವರ್ಷದ ಹೇಳ್ತಾ ಇದ್ದೀನಿ. ಆದರೆ ಪ್ರತಿ ವರ್ಷ ದುಬೈ ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್ 22 ಅಂತ ಕೊಡ್ತಾರೆ. ಇದು ಯಾರಿಗೆ ಕೊಡ್ತಾರೆ ಅಂತಂದರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ವೈದ್ಯಕೀಯ ಕ್ಷೇತ್ರದಲ್ಲಾಗ್ಬೋದು, ಯಾವ್ಯಾವ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸಾಧನೆ ಮಾಡಿದಂಥ ಸಾಧಕಿಯರನ್ನ ಗುರುತಿಸಿ ಕೊಡುವಂಥದ್ದು. ಲಕ್ಕಿಲಿ ನನಗೆ ಬಹಳಷ್ಟು ಖುಷಿಯಾಗಿತ್ತು ಏನಂದರೆ, ದ ಯಂಗೆಸ್ಟ್ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅನ್ನೋ ಕ್ಯಾಟಗರೀಲಿ ಈ ವರ್ಷ ಅವಾರ್ಡ್ನ ನಾನು ತೊಗೊಂಡಿದ್ದೆ. ಸೊ ನನ್ನ ದೇಶನ ನಾನು ಪ್ರತಿನಿಧಿಸಿದ್ದೆ. ಇದರ ಸಲುವಾಗಿ ನಾನು 15 ದಿವಸ ಆ ದೇಶಕ್ಕೆ ಹೋಗಿದ್ದೆ. ನಾನು UAE ಅಲ್ಲಿದ್ದೆ. ನಾನು ಆ ಸಂದರ್ಭದಲ್ಲಿ ಈ ಥರ ಖಾಸಗಿ ವಿಡಿಯೋಗಳು ಫೋಟೋಸ್ಗಳು ವೈರಲ್ ಆಗಿವೆ ಅನ್ನೋ ವಿಚಾರ ನನಗೆ ತಲುಪ್ತು. ಆ್ಯಂಡ್ ಅನ್ಫಾರ್ಚುನೇಟ್ ಏನಂತ ಅಂದರೆ, ಅಲ್ಲಿ ಇಂಡಿಯನ್ ಸಿಮ್ಸ್ ವರ್ಕ್ ಆಗಲ್ಲ, ವಾಟ್ಸಪ್ ಓನ್ಲಿ ಸಪೋರ್ಟ್ ಫಾರ್ ಟೆಕ್ಸ್ಟ್, ಬರೀ ಟೆಕ್ಸ್ಟ್ ಮೆಸೇಜಸ್ ಮಾತ್ರ ಸಪೋರ್ಟ್ ಆಗುತ್ತೆ. ಸೊ ಇನ್ನು ವಿಡಿಯೋ ಕಾಲ್ ವಾಯ್ಸ್ ಕಾಲ್ ಮಾಡೋಕ್ಕಾಗಲ್ಲ, ನಾವು ಅವಾಗ ಬೊಟಿಮ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಮತ್ತು ಅಲ್ಲಿ ಸಿಮ್ನ ನಾನು ತೊಗೊಂಡಿದ್ದೆ. ಅಲ್ಲಿ ನನ್ನ ಫ್ಯಾಮಿಲಿಗೆ ಅಥವಾ ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ನಾನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅಲ್ಲಿ ದೇಶದ ಒಂದು ಸಿಮ್ನ ನಾನು ಬಳಕೆ ಮಾಡ್ತಾಯಿದ್ದೆ. ಇದಾಗಿ 5 ದಿನ ಆಗಿದೆ, ಇವಾಗ ಇಲ್ಲಿಗೆ 5-6 ದಿನ ಆಗಿದೆ. ಸೊ ನನ್ನ ಖಾಸಗಿ ವಿಡಿಯೋವನ್ನು ಯಾರು ಬಿಟ್ಟರು, ಏನು ಮಾಡಿದ್ರು, ಇದು ಎಲ್ಲಿಂದ ಹರಿದಾಡ್ತು ಅಂತ ಫಸ್ಟ್ 2 ಡೇಸ್ ನನಗೇನೆ ಶಾಕಿಂಗ್ ಇದು. ಬಿಕಾಸ್ ಯಾಕೆಂದರೆ ಗಂಡ ಅಂತ ನಾನು ನಂಬಿದವನೆ ನನ್ನ ಕತ್ನ ಕುಯ್ದಾಗ, ಸೊ ಐ ಕುಡಂಟ್ ರೆಸಿಸ್ಟೆಡ್ ದಿಸ್, ನನಗೆ ಅದನ್ನು ರೆಸಿಸ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಮೋರ್ ಎವರ್ ನಾನು ಅವನ ಜೀವನದಿಂದ ದೂರ ಕೂಡ ಇದ್ದೆ, ಆದರೂ ಈ ಥರ ಪರ್ಸ್ನಲ್ ರಿವೆಂಜ್ನ ತೀರಿಸ್ಕೊತಾನೆ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ.